ಗಂಡು ಮೈಯ ಮುಟ್ಟಿದರೆ ಆ ಗೆಳೆಯನಿಗೆ ಕುಡಿಯ ಕಟ್ಟು ಬಿಟ್ಟು ಹೆತ್ತಿಲ್ಲು ಗುರು ಫ್ರೆಂಡಿನ. ನಿಮ್ಮ ಹೆಸರು ಮತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರಲ್ಲಿ ಈ ಥರ ವೀಡಿಯೋನ ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆವರೆಗೆ ನೋಡಿ. ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ನ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 30,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೀವು ಫೋಟೋ ಎಡಿಟಿಂಗ್ ಮತ್ತು ವಿಡಿಯೋ ಎಡಿಟಿಂಗ್ನ ಕಲಿಬೋದು. ಈ ಥರ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ನೀವೇನು ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿರೋ ಫೋಟೋನ ಫಸ್ಟು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡೋದಕ್ಕೋಸ್ಕರ ಗೂಗಲಲ್ಲಿ royaleditingkannada.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ವಿಡಿಯೋ ಪೋಸ್ಟರ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಆರ್ಟಿಕಲಲ್ಲಿ ನಾನು ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿಲ್ಲ ಅಂದರೆ ಮೊದಲು ನೀವು ಆ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ನೀವು ಈಸಿಯಾಗಿ ಇಮೇಲಿಂದ ಕೂಡ ಮಾಡ್ಕೊಬೋದು. ನಾನು ವೆಬ್ಸೈಟಿಂದ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಲ್ಲ, ಅದ್ರ ಕೆಳಗಡೆಯೇ ಈ ಥರದೊಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತೀನಿ, ಅದನ್ನು ಅಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ್ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ರೆಂಡಿನ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾನು ಇಲ್ಲಿ ಮುಂಚೆನೆ 2 ಹೆಸರು ಹಾಕಿದ್ದೀನಿ, ಅದನ್ನು ರಿಮೂವ್ ಮಾಡಿಬಿಟ್ಟು ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ. ಹೆಸರನ್ನ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ 4 ಇಮೇಜು ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ VN ಆ್ಯಪಲ್ಲಿ ಈ ಫೋಟೋನ ಆ್ಯಡ್ ಮಾಡಬೇಕು. VN ಆ್ಯಪ್ ನಿಮ್ಮ ಹತ್ರ ಇಲ್ಲ ಅಂದರೆ ಅದೇ ಆರ್ಟಿಕಲಲ್ಲಿ ನಾನು VN ಆ್ಯಪ್ ಡೌನ್ಲೋಡ್ ಲಿಂಕ್ನ ಕೂಡ ಕೊಟ್ಟಿರ್ತೀನಿ. VN ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಮೇಜ್ ಕ್ರಿಯೇಟ್ ಮಾಡಿದ್ದೀರಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ಇಮೇಜ್ನ ಆ್ಯಡ್ ಮಾಡಿದ್ಮೇಲೆ ಮೇಲ್ಗಡೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು 9x16 ವಿಡಿಯೋ ಸೈಜ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಒಂದ್ಸರಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಇಮೇಜ್ನ ಈ ಥರ ಸಣ್ಣ ಮಾಡ್ಕೊಬೇಕು. ಕೆಳಗೆ ಇಲ್ಲಿ ಸುಮಾರು ಆಪ್ಷನ್ ಇರುತ್ತೆ, ಇದರಲ್ಲಿ BG ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಇಮೇಜ್ ಲೆಂತ್ನ ದೊಡ್ಡ ಮಾಡಬೇಕಾಗುತ್ತೆ, 10 ರಿಂದ 15 ಸೆಕೆಂಡ್ ಇಡಿ. ಲಾಸ್ಟಲ್ಲಿ ಈ ಥರದೊಂದು ವಾಟರ್ ಮಾರ್ಕ್ ವಿಡಿಯೋ ಇರುತ್ತೆ, ಅದನ್ನ ಈ ಥರ ಡಿಲೀಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೆಂತ್ನ ನೀವು 10 ರಿಂದ 15 ಸೆಕೆಂಡ್ವರೆಗೆ ಇಟ್ಕೊಳ್ಳಿ. ಇದಿಷ್ಟ ಆದಮೇಲೆ ಈ ವಿಡಿಯೋನ ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡೋದಕ್ಕೋಸ್ಕರ ಮೇಲ್ಗಡೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಈ ವಿಡಿಯೋನ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋಗೆ ಇನ್ನೂ ಒಂದು ಎಫೆಕ್ಟ್ನ ಆ್ಯಡ್ ಮಾಡಬೇಕು, ಹಾಗೆ ಸಾಂಗ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದಕ್ಕೋಸ್ಕರ ಕ್ಯಾಪ್ಕಟ್ ಆ್ಯಪ್ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಪ್ ಡೌನ್ಲೋಡ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದ್ರ ಕೆಳಗೆ ಎಫೆಕ್ಟ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಆ ಎಫೆಕ್ಟ್ ಲಿಂಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಎಫೆಕ್ಟ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು VPNನ ಕನೆಕ್ಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಥಂಡರ್ VPNನ ಯೂಸ್ ಮಾಡ್ತಾ ಇದ್ದೀನಿ. VPNನ ಆನ್ ಮಾಡಿಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯೂಸ್ ಟೆಂಪ್ಲೇಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕ್ಯಾಪ್ಕಟ್ ಆ್ಯಪಲ್ಲಿ ಈ ಟೆಂಪ್ಲೇಟ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ಯೂಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ VN ಆ್ಯಪಿಂದ ಸೇವ್ ಮಾಡಿರೋ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿದಾಗ ಈ ಎಫೆಕ್ಟು ಈ ವಿಡಿಯೋಗೆ ಆ್ಯಡ್ ಆಗುತ್ತೆ. ಎಫೆಕ್ಟ್ನ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಎಫೆಕ್ಟ್ ಹಾಕಿ ಸೇವ್ ಮಾಡಿರೋ ವಿಡಿಯೋನ ಮತ್ತೆ ಕ್ಯಾಪ್ಕಟ್ ಆ್ಯಪಲ್ಲಿ ಈ ಥರ ಒಂದ್ಸರಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಸಾಂಗ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ ಸಾಂಗ್ ಡೌನ್ಲೋಡ್ ಲಿಂಕ್ ಕೂಡ ನನ್ನ ವೆಬ್ಸೈಟಲ್ಲೇ ಸಿಗುತ್ತೆ. ಸಾಂಗ್ನ ಆ್ಯಡ್ ಮಾಡೋದಕ್ಕೋಸ್ಕರ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿರೋ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಆ್ಯಡ್ ಮಾಡಿದಾಗ ವಿಡಿಯೋದಲ್ಲಿ ಒಂದು ಸಾಂಗ್ ಆ್ಯಡ್ ಆಗುತ್ತೆ, ಅದನ್ನು ಫಸ್ಟು ಡಿಲೀಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸೇವ್ ಮಾಡೋದಕ್ಕೋಸ್ಕರ ಮೇಲ್ಗಡೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಈ ಥರ ಎಡಿಟ್ ಆಗುತ್ತೆ. ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.